ಬಸವಲಿಂಗಾಯ ನಮಃ. ವಚನ ಶ್ರಾವಣ 2020 ವಿಶೇಷವೆಂದು ಭಾವಿಸುವೆ. ಪ್ರತಿ ವರ್ಷ ಗಾಯಕರುಗಳನ್ನು ಕಟ್ಟಿಕೊಂಡು ಉಪನ್ಯಾಸಕರನ್ನ ಜೊತೆಗೆ ಕರೆದುಕೊಂಡು ಮನೆ ಮನೆಯ ಅಂಗಳದಲ್ಲಿ ಕುಳಿತು ವಚನಾನುಭವವನ್ನು ಇಳಿಸಿ ವಚನಗಳನ್ನು ಆಡಿಸುತ್ತಿದ್ದ ನಮ್ಮ ವಚನ ಶ್ರಾವಣ ಈಗ ಅಂತರ್ಜಾಲದಲ್ಲಿ, ಅದರಲ್ಲಿಯೂ ಯೂಟ್ಯೂಬ್ನ ವಚನ ಜ್ಯೋತಿ ಬಳಗ ಚಾನಲ್ನಲ್ಲಿ ನಡೆಯುತ್ತಿದೆ. ಇದು ಅನಿವಾರ್ಯವಾದ ವಿಶೇಷವಾದರೆ ಮತ್ತೊಂದು ಅಗತ್ಯವಾದ ವಿಶೇಷ ಈ ನಮ್ಮ ವಚನ ಶ್ರವಣದಲ್ಲಿ. ಈ ಬಾರಿ ನಮ್ಮದು ಅಪ್ರಸಿದ್ಧರ ಪರಿಚಯ. ವಚನ ಚಳುವಳಿಯಲ್ಲಿ ಇರುವ 22,000 ವಚನಗಳಲ್ಲಿ ಗಣವಿದ್ವಾಂಸರು, ಮಹಾಸ್ವಾಮಿಗಳು ಹಾಗೂ ಭಾಷಣಕಾರರು ಸಾಮಾನ್ಯವಾಗಿ ಓದಿರುವುದು 1,000-1.5 ಮಾತ್ರ. ನಮ್ಮ ಸುತ್ತಲೂ ತಿರುಗುವುದು ಬಸವಣ್ಣ, ಅಲ್ಲಮ್ಮ, ಸಿದ್ದರಾಮ, ಚನ್ನಬಸವ, ಅಕ್ಕ ಮಹಾದೇವಿ ಈ ನೂತನ 5 ಮಹಾಶರಣರು. ಅವರೊಂದಿಗೆ ಜಾತಿಯನ್ನು ವಿರೋಧಿಸಿದ ವಚನ ಚಳುವಳಿಯಲ್ಲಿ ಜಾತಿಯನ್ನು ಗುರುತಿಸುವ ಜಯಂತಿ ಆಚರಿಸಲ್ಪಡುವ ಮಡಿವಾಳ ಮಾಚಿದೇವರು, ಅಡಪದ ಅಪ್ಪಣ್ಣನವರು, ಅಂಬಿಗರ ಚೌಡಯ್ಯನವರು, ಜೇಡರ ಆಲಿಯಾಸ್ ದೇವರ ದಾಸಮೇಯಗಳು ಇವರುಗಳ ಜೊತೆಗೆ ಕಾಶ್ಮೀರದ ರಾಜ ಮೋಳಿಗೆ ಮಾರಯ್ಯನವರು, ಈಸಕ್ಕಿಯ ಆಸೆಯನ್ನು ಖಂಡಿಸಿದ ಆಯ್ದಕ್ಕಿ ಲಕ್ಕಮ್ಮನವರು, ಅಲ್ಲಲ್ಲಿ ಸಕಲೇಶ ಮಾದರಸ ನುಳಿಯ ಚಂದಯ್ಯ ಮೊದಲಾದವರು. ಆದರೆ ಈ ಸಾಲಿನ ನಮ್ಮ ವಚನ ಶ್ರವಣದಲ್ಲಿ ನಮ್ಮದು ಅಪ್ರಸಿದ್ಧರಾದ ವಚನಕಾರರ ಪರಿಚಯ. ಹಾಗಾಗಿ ಇಂದು ನಮ್ಮ ವಚನಕಾರ್ತಿ ಕಾಶ್ಮೀರದ ರಾಜಕುವರಿ ನಿಜದೇವಿ. ನಿಜದೇವಿ ಎಂದರೆ ಬಹುತೇಕರಿಗೆ ಗೊತ್ತಾಗುವುದೇ ಇಲ್ಲ. ಕಲ್ಯಾಣಕ್ಕೆ ಬಂದ ಮೇಲೆ ಅವರು ಬೊಂತಾದೇವಿ. ಬಯಲನ್ನ ಪ್ರೀತಿಸಿ ಬಯಲಿನೊಳಗೆ ಇದ್ದು ಬಯಲಾದ ಮಹಾಸಾಧಕಿ. ಅವರ ಪರಿಚಯವನ್ನು ನಮ್ಮ ಪ್ರೀತಿಯ ಬಂಧುಗಳು, ಪತ್ರಕರ್ತರು, ಸಾಮಾಜಿಕ ಕಾರ್ಯಕರ್ತರು ಆದಂತಹ ಕುಶಲ ಸ್ವಾಮಿಯವರು ಮಾಡಿಕೊಡುತ್ತಿದ್ದಾರೆ. ಶರಣು ಶರಣಾರ್ಥಿಗಳು, ಕಾಶ್ಮೀರ ಪ್ರಾಂತ್ಯದ ಮಾಂಡವ್ಯಪುರದ ರಾಜಕುಮಾರಿ ನಿಜದೇವಿ. ಚಿಕ್ಕಂದಿನಿಂದಲೂ ಶಿವಭಕ್ತೆ, ಬಾಲ್ಯದಿಂದಲೇ ದೈವಿಕ ಹಾದಿಯನ್ನು ತುಳಿದಿದ್ದಳು. ದೇವರ ಪೂಜೆ, ಧ್ಯಾನ, ಅರ್ಚನೆ, ಸದಾ ಶಿವನ ಧ್ಯಾನ, ಹಾಗಾಗಿ ಸಹಜವಾಗಿಯೇ ವಿಕಸಿತಗೊಂಡ ಮನಸ್ಸು. ಸೃಷ್ಟಿಯ ರಹಸ್ಯ, ಜೀವನದ ಸಾರ್ಥಕತೆ ಎಲ್ಲವನ್ನೂ ಮನದೊಳಗೆ ತೀವ್ರವಾಗಿ ಚರ್ಚಿಸುತ್ತಿದ್ದ ರಾಜಕುಮಾರಿ ನಿಜದೇವಿಗೆ ದೂರದ ಕಲ್ಯಾಣದಲ್ಲಿ ಬಸವಣ್ಣನೆಂಬ ಮಹಾತ್ಮ ನಡೆಸುತ್ತಿದ್ದ ಸೇವಾ ಮಣಿಹ ಹಾಗೂ ಆಧ್ಯಾತ್ಮಿಕ ಪಥದ ಸತ್ಸಂಗದ ಸುದ್ದಿ ತಲುಪಿ ಇಲ್ಲಿರುವುದು ಸುಮ್ಮನೆ, ಅಲ್ಲಿಗೆ ತೆರಳುವುದೇ ಒಮ್ಮನೆ ಎಂದು ಪರಿಭಾವಿಸಿ ಕಲ್ಯಾಣದತ್ತ ಧಾವಿಸಿದಳು. ಕಾಶ್ಮೀರದ ರಾಜಕುವರಿ ನಿಜದೇವಿ ಕಲ್ಯಾಣದಲ್ಲಿ ಶರಣೆ ಬೊಂತಾದೇವಿಯಾಗಿ ಕಂಗೊಳಿಸಿದಳು. ಇದು ಬೊಂತಾದೇವಿಯವರ ಕುರಿತಾಗಿ ಹೇಳಬಹುದಾದ ವೈಯಕ್ತಿಕ ಮಾಹಿತಿ. ಎಲ್ಲ ವಚನಕಾರರಂತೆ ಬೊಂತಾದೇವಿಯವರ ಸುತ್ತಲೂ ಶಿವನ ಕತೆ ಚಂದಯಣದಿದೆ. ಬಿಟ್ಟೆನೆಂದರೂ ಬಿಡದ ಮಾಯೆಯಂತೆ ಸುತ್ತಿರುವ ಆ ಶಿವನ ಕಥೆಯನ್ನು ಹೇಳಿಬಿಡುವೆ. ಏಕೆಂದರೆ ನಿಜದೇವಿ ಬೊಂತಾದೇವಿಯಾಗಲು ಈ ಕಥೆಯೂ ಕಾರಣವೆಂದು ಹೇಳಲ್ಪಟ್ಟಿದೆ. ಭೈರೇಶ್ವರ ಕಾವ್ಯ, ಕಥಾಮಣಿ ಸೂತ್ರ, ರತ್ನಾಕರ, ಚನ್ನಬಸವ ಪುರಾಣ, ಸೋಮನಾಥ ಪುರಾಣಗಳಲ್ಲಿ ಕವಿಗಳು ಬೊಂತಾದೇವಿಯ ಕುರಿತಾಗಿ ಈ ಚಿತ್ರಣವನ್ನು ಚಿತ್ರಿಸಿದ್ದಾರೆ. ಅವುಗಳನ್ನು ಅವಲೋಕಿಸಿದಾಗ ಬೊಂತಾದೇವಿಯ ವೀರ ವೈರಾಗ್ಯ ಮತ್ತು ಅವಳಲ್ಲಿ ಹುದುಗಿದ್ದ ಗುಪ್ತ ಭಕ್ತಿ ನಮ್ಮಲ್ಲಿ ಗೋಚರವಾಗುತ್ತದೆ. ಪರಮಶಿವನಿಷ್ಠಳಾಗಿ ಸದಾ ತನ್ನ ಆರಾಧನೆಯಲ್ಲಿದ್ದ ರಾಜಕುಮಾರಿ ನಿಜದೇವಿಯ ಭಕ್ತಿಯ ಪರೀಕ್ಷೆಯನ್ನು ಮಾಡಲು ಪರಮೇಶ್ವರನು ನಿರ್ಧರಿಸುತ್ತಾನೆ. ಅದರಂತೆ ಒಂದು ದಿನ ಅವಳು ಹೊರಟಿರುವ ಮಾರ್ಗದಲ್ಲಿ ಸುಂದರ ಯುವಕನ ರೂಪದಲ್ಲಿ ಪ್ರತ್ಯಕ್ಷನಾಗುತ್ತಾನೆ. ನಿಜದೇವಿ ತನ್ನಲ್ಲಿ ರೂಢಿಸಿಕೊಂಡಿದ್ದ ಸಿದ್ಧಿಯಿಂದ ತನ್ನ ಮುಂದೆ ಬಂದಿರುವವನು ಶಿವನೆಂದು ತಿಳಿಯುತ್ತಾಳೆ. ಆ ಸುಂದರ ರೂಪಿ ಯುವಕ ನಿಜದೇವಿಯನ್ನು ಮದುವೆಯಾಗೆಂದು ಒತ್ತಾಯಪಡಿಸುತ್ತಾನೆ. ಆದರೆ ನಿಜದೇವಿ ವೇಷಧಾರಿಯಾದ ಶಿವನನ್ನು ತನ್ನ ದಿವ್ಯ ಶಕ್ತಿಯಿಂದ ಗುರುತಿಸಿ ಕಾಮನನ್ನು ಸುಟ್ಟು ನಿಂತವನಿಗೆ ಮದುವೆಯ ಚಿಂತೆ ಏಕೆ ಎಂದು ಪ್ರಶ್ನಿಸುತ್ತಾಳೆ. ಅಲ್ಲದೆ ಇರಲು ಮನೆಯೇ ಇಲ್ಲದ ಸ್ಮಶಾನ ವಾಸಿಯಾದ ನಿನಗೆ ಮದುವೆಯ ಹಂಗೇಕೆ ಎಂದು ಮೂದಲಿಸುತ್ತಾಳೆ. ಆದರೂ ವೇಷಧಾರಿ ಶಿವನು ನಿಜದೇವಿಯ ಬೆನ್ನು ಹತ್ತುತ್ತಾನೆ. ನಿಜದೇವಿ, ಮತ್ತೇಕೆ ನನ್ನನ್ನು ಕಾಡುತ್ತಿರುವೆ? ಈಗಾಗಲೇ ನಿನಗೆ ಗಂಗೆ, ಗೌರಿ ಎಂಬ ಇಬ್ಬರು ಪತ್ನಿಯರಿರುವಾಗ ನನ್ನನ್ನೇಕೆ ಪೀಡಿಸುತ್ತಿರುವೆ ಎಂದು ಮೂದಲಿಸುತ್ತಾಳೆ.
ನಾನು ಎಲ್ಲವನ್ನೂ ತ್ಯಜಿಸಿ ತ್ಯಾಗ ಮಾಡಿ ಬಂದವಳು. ಮತ್ತೇಕೆ ನನಗೆ ಸಂಸಾರದ ಹಂಗು, ನನ್ನನ್ನು ಪೀಡಿಸಬೇಡವೆಂದು ಪ್ರಾರ್ಥಿಸುತ್ತಾಳೆ. ಅವಳ ದೃಢತೆಗೆ ಮೆಚ್ಚಿ ಪರಶಿವ ನಿರ್ವಾಣದಿಂದ ಹೊರಟ ನಿಜದೇವಿಗೆ ಅವಳ ರಕ್ಷಣೆಗಾಗಿ ಒಂದು ಬೊಂತೆಯ ಕೌದಿಯನ್ನು ಒದಿಸುತ್ತಾನೆ. ಇನ್ನು ಮುಂದೆ ನೀನು ಬೊಂತಾದೇವಿಯಾಗಿ ಮುನ್ನಡೆ ಎಂದು ಹರಸುತ್ತಾನೆ. ಅಂದಿನಿಂದ ರಾಜಕುವರಿ ನಿಜದೇವಿಯು ಬೊಂತಾದೇವಿ ಎಂದು ಗುರುತಿಸಲ್ಪಡುತ್ತಾಳೆ. ಎಲ್ಲ ವಚನಕಾರರ ಕುರಿತಾಗಿಯೂ ಇಂತಹ ಕತೆಗಳು ಸಾಮಾನ್ಯ. ಕೈಲಾಸವನ್ನು ಒಪ್ಪದ ವಚನಕಾರರಿಗೆ ಕೈಲಾಸವಾಸಿಯ ಕೃಪೆಯನ್ನು ತೋರುವ ನಮ್ಮ ಕಾವ್ಯಗಳಲ್ಲೂ ಒಂದು ಸತ್ಯವಿದೆ. ಅವರ ಮೂಲ ಆಶಯ ಶಿವನಿಗಿಂತಲೂ ನಮ್ಮ ವಚನಕಾರರು ಒಂದು ಕೈ ಮುಗಿಲು. ಅವರು ಶಿವನ ಆಫರ್ ಅಂದರೆ ಕೊಡುಗೆಗಳನ್ನು ತಿರಸ್ಕರಿಸಿ ತಮ್ಮ ಕಾಯಕದತ್ತಲೇ ಕೇಂದ್ರೀಕರಿಸುತ್ತಾರೆ. ಶಿವನ ಸಾನ್ನಿಧ್ಯಕ್ಕಿಂತಲೂ ಅನುಭವ ಮಂಟಪದ ಸತ್ಸಂಗವೇ ಚಂದ ಎನ್ನುವುದನ್ನು ಜಗತ್ತಿಗೆ ಸಾರಲು ಈ ಶಿವನನ್ನು ಬಳಸಿಕೊಳ್ಳುತ್ತಾರೆ ಎಂದುಕೊಂಡರೆ ಈ ಶಿವ ಪ್ರಸಂಗಗಳು ಚಂದ ಚಂದ. ಅಂತೆಯೇ ಶಿವನ ಒಲುಮೆಯನ್ನು ತಿರಸ್ಕರಿಸಿ ನಿಜದೇವಿ ಬೊಂತಾದೇವಿಯಾಗಿ ಕಲ್ಯಾಣಕ್ಕೆ ಬರುತ್ತಾರೆ. ಅನುಭವ ಮಂಟಪದ ಜಿಜ್ಞಾಸೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಮಹಾಮನೆಯ ಸೇವಾ ಮಣಿಹದಲ್ಲಿ ಕೈಜೋಡಿಸುತ್ತಾರೆ. ಕಲ್ಯಾಣ ಕ್ರಾಂತಿಯ ನಂತರ ಎಲ್ಲ ಶರಣರು ಕಲ್ಯಾಣವನ್ನು ತೊರೆದು ಹೋದರೂ ಕ್ರಾಂತಿಗೆ ಹೆದರದೆ ಬೊಂತಾದೇವಿ ಕಲ್ಯಾಣದಲ್ಲಿಯೇ ಉಳಿದು ಶರಣರು ಬಿಟ್ಟು ಹೋದ ವಚನ ಸಾಹಿತ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಾರೆ. ಬಸವಣ್ಣ ನಡೆದ ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಸಿಕೊಂಡು ಸಾಧ್ಯವಾದಷ್ಟು ಶರಣ ಸೇವಾ ಮಣಿಹದಲ್ಲಿ ನಡೆದು ಬಯಲಿನಲ್ಲಿ ಬಯಲನ್ನು ಅರಸುತ್ತಾ ಬಯಲಾಗುತ್ತಾರೆ. ಬೊಂತಾದೇವಿಯವರ ವೈಯಕ್ತಿಕ ಬದುಕು ಕುರಿತಾಗಿ ಹೇಳಬಹುದಾದ ಮಾತುಗಳಿವು. ಅದಕ್ಕೂ ಮಿಗಿಲಾದದ್ದು ಅವರ ವಚನಗಳು. ವಚನ ಚಳುವಳಿಯ ವಚನ ಜ್ಯೋತಿ ಬಳಗದ ವಚನ ಶ್ರಾವಣದಲ್ಲಿ ನಮಗೆ ವೈಯಕ್ತಿಕ ಕತೆಗಿಂತ ಬಹುಮುಖ್ಯವಾದದ್ದು ಅವರ ವಚನಗಳು. ಹಾಗಾಗಿ ಈಗ ಬೊಂತಾದೇವಿಯವರ ವಚನ ಜೀವನದತ್ತ ಕಣ್ಣು ಹಾಯಿಸೋಣ. ವಚನಕಾರರ ಅಂಕಿತಗಳ ಕತೆಗಳು ಒಂದೊಂದು ರೀತಿ. ಹಲವು ವಚನಕಾರರು ತಮ್ಮ ಇಷ್ಟ ದೈವವನ್ನೇ ಅಂಕಿತವಾಗಿಟ್ಟುಕೊಂಡು ತಮ್ಮ ಅನುಭವವನ್ನು ರಚಿಸಿದರೆ ಇನ್ನು ಕೆಲವು ಅಪರೂಪಿಗಳು ವಿಶಿಷ್ಟವಾದ ಅಂಕಿತಗಳೊಂದಿಗೆ ನಮ್ಮನ್ನು ಎದುರಾಗುತ್ತಾರೆ. ಇನ್ನೊಂದಿಬ್ಬರು ತಮ್ಮ ಹೆಸರುಗಳನ್ನೇ ಅಂಕಿತವಾಗಿಟ್ಟುಕೊಂಡಿದ್ದಾರೆ. ಆದರೆ ನಮ್ಮ ಇಂದಿನ ವಚನಕಾರ್ತಿ ಬೊಂತಾದೇವಿಯವರ ಅಂಕಿತ ಇನ್ನಷ್ಟು ವಿಶಿಷ್ಟ. ಏಕೆಂದರೆ ಈ ಮಹಾನುಭಾವೆ ವಚನಗಳನ್ನು ಹಂಚಿಕೊಂಡಿರುವುದು ಬಿಡಾಡಿ ಹೆಸರಿನಲ್ಲಿ. ಏನಿದು ಬಿಡಾಡಿ? ಬಹುಶಃ ಕನ್ನಡ ನಿಘಂಟಿನಲ್ಲಿಯೂ ಸಹ ಬಿಡಾಡಿ ಹೆಸರು ವಿಶೇಷವೇ. ಕನ್ನಡ ಸಾಹಿತ್ಯದಲ್ಲಿಯಂತೂ ಬಿಡಾಡಿ ಪದ ಪ್ರಯೋಗವೇ ಇಲ್ಲ ಎಂದು ಹೇಳಬಹುದು. ಅದುವೇ ಈ ಮಹಾತಾಯಿ ಬೊಂತಾದೇವಿಯವರ ವೈಶಿಷ್ಟ್ಯ. ಬಿಡಾಡಿ ಎಂಬ ಶಬ್ದಕ್ಕೆ ನಿಘಂಟುಗಳಲ್ಲಿ ಶಿವ ದೇವ ಎಂದು ಅರ್ಥೈಸಿದ್ದರೆ ಪದಕೋಶಗಳಲ್ಲಿ ಬಿಡಾಡಿ ಎಂಬ ಶಬ್ದಕ್ಕೆ ಕಟ್ಟುಪಾಡಿಗೆ ಒಳಪಡದಿರುವುದು ಎಂದು. ಕೆಲಸವಿಲ್ಲದೆ ಅಲೆದಾಡುವುದು ಎಂಬ ಅರ್ಥವಿದೆ. ಇದಲ್ಲದೆ ವಿಶೇಷವೆಂದರೆ ಕೆಲಸಕ್ಕೆ ಬಾರದ ಅಥವಾ ನಿರುಪಯೋಗಿಯಾದ ಹಾಗೂ ಅಪ್ರಯೋಜಕ ಎಂಬ ಅರ್ಥಗಳೂ ಇವೆ. ಇಂತಹ ವಿಶಿಷ್ಟ ಪದ ಪ್ರಯೋಗ ಬಿಡಾಡಿಯ ಹೆಸರಿನಲ್ಲಿ ನಮ್ಮ ಬೊಂತಾದೇವಿ ತಮ್ಮ ಅನುಭವ ಹಂಚಿಕೊಂಡಿರುವುದು ಅವರ ವಿಶೇಷತೆಯನ್ನು ಸಾರುತ್ತದೆ. ಶಕ್ತಿ ಸ್ವರೂಪನಾದ ಶಿವನು ಬಿಡಾಡಿಯಾಗಿ ಯಾವ ಕಟ್ಟುಪಾಡಿಗಳಿಗೆ ಸಿಲುಕದೆ ಮಹಾಘನವಾಗಿ ಸರ್ವವ್ಯಾಪಿಯಾಗಿ ಇರುವುದನ್ನು ಅರಿತಿದ್ದ ಬೊಂತಾದೇವಿಯವರು ಬಯಲು ರೂಪಿ ಭಗವಂತನನ್ನು ಸಾಂಕೇತಿಸುವುದರೊಂದಿಗೆ ತಮ್ಮ ಸ್ವತಂತ್ರ ಮನೋಧರ್ಮವನ್ನು ಬಿತ್ತರಿಸುವುದಕ್ಕಾಗಿಯೇ ಬಿಡಾಡಿ ಅಂಕಿತದಲ್ಲಿ ತಮ್ಮ ವಿಚಾರಧಾರೆಯನ್ನು ಹಂಚಿಕೊಂಡಿದ್ದಾರೆ. ಸದ್ಯಕ್ಕೆ ನಮಗೆ ದೊರಕಿರುವುದು ಅವರ 5 ವಚನಗಳು ಮಾತ್ರ. ಈ 5 ವಚನಗಳಲ್ಲೇ ಅವರ ಭವ್ಯ ವ್ಯಕ್ತಿತ್ವದ ಅರಿವಾಗುತ್ತದೆ. ಅವರ ಮತ್ತಷ್ಟು ವಚನಗಳು ನಮಗೆ ದೊರೆತಲ್ಲಿ ನಿಜಕ್ಕೂ ಕನ್ನಡ ಕಾವ್ಯ ಅಷ್ಟೇ ಅಲ್ಲ ವಚನ ಲೋಕ ಮತ್ತಷ್ಟು ಬೆಳಗುವುದರಲ್ಲಿ ಸಂಶಯವಿಲ್ಲ. ಬೊಂತಾದೇವಿಯವರ ಅಧ್ಯಯನಶೀಲತೆ ಮತ್ತು ಸಾಮರ್ಥ್ಯಕ್ಕೆ ಅವರ ವಚನಗಳು ಸಾಕ್ಷಿಯಾಗಿವೆ. ಶಬ್ದವೇ ಶುದ್ಧ ಎನ್ನುವ ಅವರ ವಚನ ಅವರ ಭಾಷಾ ಪ್ರಯೋಗಕ್ಕೆ ಸಾಕ್ಷಿಯಾಗಿದೆ. ನಿಂತಾತ ನಂಗರಿಯ ಬಿಡಾಡಿ
ಬೇಡ ಅನಂತ ನಿಂತಾತ ನಂದರಿಯ ಬಿಡಾಡಿ ಕರೆದಡೆ ಓ ಎಂಬುದು ನಾದವೋ ಬಿಂದುವೋ ಪ್ರಾಣವೋ ಕರೆದಡೆ ಓ ಎಂಬುದು ನಾದವೋ ಬಿಂದುವೋ ಪ್ರಾಣವೋ ಇದಾವುದು ಬಲ್ಲದೆ ನೀ ಹೇಳ ಬಿಡಾರಿ ಇದಾವುದು ಬಲ್ಲಡೆ ನೀರ ಬಿಡಾಡಿ ನಾಲ್ಕು ವೇದ ಹದಿನಾರು ಶಾಸ್ತ್ರ ಹದಿನೆಂಟು ಪುರಾಣ ಇಪ್ಪತ್ತೆಂಟಾಗಮ ಹದಿನಾರು ಶಾಸ್ತ್ರ ಹದಿನೆಂಟು ಪುರಾಣ ಇಪ್ಪತ್ತೆಂಟಾಗಮ ಇದ ಪ್ರತಿ ಬಿಡಾಡಿ ಶಬ್ದವೇ ಬ್ರಹ್ಮ ಶಬ್ದವೇ ಸಿದ್ಧ ಶಬ್ದವೇ ಶುದ್ಧ ಕಾಣಿದೆ ಬಿಡಾಡಿ ಬಿಡಾಡಿ ಅಂತ ಬೇಡ ಅನಂತ ನಿಂತಾತ ನಂದರಿಯ ಬಿಡಾಡಿ ಅನಂತ ನಿಂತಾತ ನಂದರಿಯ ಬಿಡಾಡಿ ಅನಂತ ನಿಂತಾತ ನಂದರಿಯ ಬಿಡಾಡಿ ಈ ವಚನದಲ್ಲಿ ಬೋಂತಾದೇವಿಯವರು ವೇದ ಶಾಸ್ತ್ರ ಪುರಾಣ ಆಗಮಗಳಿಗಿಂತ ಭಕ್ತಿ ಶ್ರದ್ಧೆ ಬಹುಮುಖ್ಯ ಎನ್ನುತ್ತಾರೆ. ಶುದ್ಧ ಮನಸ್ಸಿನಿಂದ ದೇವರನ್ನು ಪ್ರಾರ್ಥಿಸಿದರೆ ಅವನು ಓ ಎಂದು ಪ್ರತಿಕ್ರಿಯಿಸಿ ಹತ್ತಿರ ಬರುವನೆಂಬ ಅಚಲ ನಂಬಿಕೆ ವ್ಯಕ್ತವಾಗಿದೆ. ಎಲ್ಲ ಹೊರಗಿನ ಶಬ್ದಗಳಿಗಿಂತ ಶುದ್ಧ ಮನಸ್ಸಿನ ಪ್ರಾರ್ಥನೆ ದೇವರಿಗೆ ಪ್ರೀತಿ ಎಂದು ಅವರು ಒತ್ತಿ ಹೇಳಿದ್ದಾರೆ. ಅಲ್ಲದೆ ಈ ವಚನವು ಇನ್ನೊಂದು ರೀತಿಯಲ್ಲಿಯೂ ಆಕರ್ಷಕವಾಗಿದೆ. ಇಲ್ಲಿಯ ಶಬ್ದ ಜೋಡಣೆಗಳ ಪ್ರಬುದ್ಧತೆ ಒತ್ತಾಕ್ಷರಗಳ ಬಳಕೆ ಸಹಜವಾಗಿ ಪುನರ್ ಉಚ್ಚರಿಸಲ್ಪಟ್ಟಿವೆ. ಅನಂತ ನಿಂತಾತ ಇಲ್ಲಿಯೂ ಅಂತ ಇಂಥ ಪದಗಳ ಪ್ರಯೋಗವು ಸುಂದರವಾಗಿದೆ. ಮುಂದೆ ಶಬ್ದವೇ ಬ್ರಹ್ಮ ಶಬ್ದವೇ ಸಿದ್ಧ ಶಬ್ದವೇ ಶುದ್ಧ ಕಾಣಿರೆ ಎನ್ನುವಲ್ಲಿ ಶಬ್ದ ಬ್ರಹ್ಮನ ಸ್ವರೂಪ ದರ್ಶನವನ್ನು ಸೊಗಸಾಗಿ ಮೂಡಿಸಿದ್ದಾರೆ. ಕಾವ್ಯ ಪ್ರಯೋಗದಲ್ಲಿಯೂ ಇದೊಂದು ಸುಂದರ ವಚನ. ಮರವೇ ಬಿಡಾರಿ ಮರೆಯ
ವಚನದಲ್ಲಿ ಬೋಂಧಾದೇವಿಯವರು ನಮ್ಮ ತಿಳುವಳಿಕೆ ಮನಸ್ಸಿನ ಪರಿಶುದ್ಧ ಅರಿವನ್ನು ಕುರಿತು ಹೇಳುತ್ತಾರೆ. ಯಾವ ರೂಪವೂ ಇಲ್ಲದ ಬಿಡಾಡಿಯಾದ ಆ ದೇವನು ನಮ್ಮ ಅರಿವನ್ನು ಅವಲಂಬಿಸಿದೆ. ನಾವೇ ಬಿಡಾಡಿಯಾಗಿ ದೇವನಾಗಬಹುದು ಎಂದು ಸೂಚ್ಯವಾಗಿ ತಿಳಿಸಿದ್ದಾರೆ. ಎಲ್ಲರಿಗೂ ತಿಳಿದಂತೆ ಅಂದು ಕಲ್ಯಾಣ ಕ್ರಾಂತಿಯ ಮೂಲ ವರ್ಣಾಶ್ರಮ ಸಂಘರ್ಷ, ಅಂತರ ಧರ್ಮದ ವಿವಾಹದ ವಿವಾದ, ಸಮಾಜದಲ್ಲಿ ಹೊಸ ಸ್ವರೂಪದ ಬದಲಾವಣೆ ಹಾಗೂ ಮೇಲು ಕೀಳುಗಳೆಂಬ ಅನಿಷ್ಟ ಆಲೋಚನೆಗಳನ್ನು ಹೊಡೆದೋಡಿಸಲು ಮತ್ತು ಎಲ್ಲರೂ ಸರ್ವ ಸಮಾನರು ಎಂಬ ಸಮಾನತೆಯ ಪರಿಕಲ್ಪನೆಯ ಬುನಾದಿಯಲ್ಲಿ ಸರ್ವರ ಕಲ್ಯಾಣವನ್ನು ರೂಪಿಸಲು ಹೊರಟ ಬಸವಣ್ಣನವರ ವಿಚಾರಗಳು ಪಟ್ಟಭದ್ರ ಹಿತಾಸಕ್ತಿಗಳಿಗೆ ಬಿಸಿ ತುಪ್ಪವಾಗಿ ಪರಿಣಮಿಸಿ ಲೋಲುಪ ರಾಜನ ಮೇಲೆ ಒತ್ತಡ ಹೇರಿ ತಮ್ಮ ಸ್ವಾರ್ಥವನ್ನು ಸಾಧಿಸಿದ ಪಟ್ಟಭದ್ರ ಹಿತಾಸಕ್ತಿಗಳು ಪುರೋಹಿತ ಶಾಹಿಯ ಕತೆ ನಮಗೆ ಗೊತ್ತೇ ಇದೆ. ಆದರೆ ನಮ್ಮ ಮಹಾತಾಯಿ ಬೋಂತಾದೇವಿಯವರು ಈ ಧರ್ಮದ ಹಿರಿಮೆ ಜಾತಿಯ ಗರಿಮೆಗಳನ್ನು ಬಲವಾಗಿ ಖಂಡಿಸಿ ಮತಾಂಧರ ಕಣ್ಣು ತೆರೆಸುವ ಪ್ರಯತ್ನ ಮಾಡಿದರು. ಅವರ ಈ ಜಾತ್ಯತೀತ ನಿಲುಮೆಯ ವಚನವನ್ನು ಈಗ ಕೇಳೋಣ. ಊರವರುಗಳ ಬಯಲು ಊರವರುಗಳ ಬಯಲೆಂದುಂಟೇ, ಊರ ಒಳಗಣ ಬಯಲು ಊರ ಹೊರಗಣ ಬಯಲೆಂದುಂಟೇ, ಊರೊಳಗೆ ಬ್ರಾಹ್ಮಣ ಬಯಲು ಊರೊಳಗೆ ಬ್ರಾಹ್ಮಣ ಬಯಲು ಊರ ಹೊರಗೆ ಒಲೆ ಬಯಲೆಂದುಂಟೇ, ಊರೊಳಗೆ ಬ್ರಾಹ್ಮಣ ಬಯಲು ಊರ ಹೊರಗೆ ಒಲೆ ಬಯಲೆಂದುಂಟೇ, ಎಲ್ಲಿ ನೋಡಿದೊಡೆ ಎಲ್ಲಿ ನೋಡಿದೊಡೆ ಬಯಲೊಂದೇ, ಭಿತ್ತಿಯಿಂದ ಒಳವರ ಜೆಂಬ ನಾಮ ವಯಸ್ಸೆ, ಭಿತ್ತಿಯಿಂದ ಒಳವರ ಜೆಂಬ ನಾಮ ವಯಸ್ಸೆ, ಎಲ್ಲಿ ಕರೆದೊಡೆ ಎಲ್ಲಿ ನೋಡಿದೊಡೆ ಎಲ್ಲಿ ನೋಡಿದೊಡೆ ಕರೆದೊಡೆ ಓ ಎಂಬಾತನೇ ಬಿಡಾಡಿ, ಎಲ್ಲಿ ನೋಡಿದೊಡೆ ಕರೆದೊಡೆ ಓ ಎಂಬಾತನೇ ಬಿಡಾಡಿ, ಓ ಎಂಬಾತನೇ ಬಿಡಾಡಿ, ಓ ಎಂಬಾತನೇ ಬಿಡಾಡಿ. ಸರ್ವವ್ಯಾಪಿಯಾದ ಶಿವನು ಎಲ್ಲೆಲ್ಲಿಯೂ ಬಿಡಾಡಿಯಾಗಿ ಇರುತ್ತಾನೆ ಎನ್ನುತ್ತಾರೆ ಬೋಂತಾದೇವಿ. ನಿಸರ್ಗದ ಬಯಲು ಎಲ್ಲೆಲ್ಲಿಯೂ ಒಂದೇ. ಈ ಭೂಮಿಯನ್ನು ಸೃಷ್ಟಿಸಿದ ಆ ಬಿಡಾಡಿಗೆ ಎಲ್ಲ ಭೂಮಿಯೂ ಒಂದೇ. ಅವನಿಗೆ ಬ್ರಾಹ್ಮಣ ಬಯಲು ಹೊಲೆ ಬಯಲು ಎಂಬ ಭೇದವಿಲ್ಲ. ಮಾನವ ಮಾತ್ರ ವರ್ಣ ಭೇದವನ್ನು ಸೃಷ್ಟಿಸಿ ಮೆರೆಯುತ್ತಾ ಬಿಡಾಡಿಯ ಮೂಲ ಆಶಯವನ್ನೇ ಮರೆತಿದ್ದಾನೆ ಎನ್ನುವ ಬೋಂತಾದೇವಿಯವರ ಈ ವಚನ ನಮ್ಮ ಇಂದಿನ ಸಂವಿಧಾನದ ಮೂಲ ಆಶಯವನ್ನೇ 5 ಸಾಲುಗಳಲ್ಲಿ ಕಟ್ಟಿಕೊಟ್ಟಿದೆ. ಈ ವಚನವನ್ನು ಇನ್ನು ಮುಂದಕ್ಕೂ ವಿಸ್ತರಿಸಬಹುದಾಗಿದೆ. ನಮ್ಮ ನಡುವಿನ ಬದುಕಿನಲ್ಲಿ ಇಂದಿಗೂ ಈ ತಾರತಮ್ಯವನ್ನು ನಾವು ನೋಡುತ್ತಿದ್ದೇವೆ. ಚಂದವಿರುವ ಭೂಮಿಯನ್ನು ತಾವು ಇಟ್ಟುಕೊಂಡು ನಿರುಪಯುಕ್ತ ಜೋಗು ನೆಲವನ್ನು ಹಿಂದುಳಿದವರು ಅಸ್ಪೃಶ್ಯರಿಗೆ ನೀಡುವ ಪ್ರವೃತ್ತಿ ಇನ್ನಿಗೂ ಕಾಣುತ್ತಿದ್ದೇವೆ. ಕೇರಿ ಕೇರಿಗಳ ಸೃಷ್ಟಿಸಿ ಬಗೆ ಬಗೆಯ ಬಯಲನ್ನು ಸೃಷ್ಟಿಸುತ್ತಿದ್ದೇವೆ. ಆದರೆ ಬೋಂತಾದೇವಿಯವರು ಅಂದು 850 ವರ್ಷಗಳ ಹಿಂದೆಯೇ ಈ ಬಯಲಿನ ವಿಭಾಗವನ್ನು ಖಂಡಿಸಿರುವುದು ಅವರ ದೂರದೃಷ್ಟಿಗೆ ಸಾಕ್ಷಿಯಾಗಿದೆ. ಘಟದೊಳಗಣ ಬಯಲು ಬಯಲು, ಮಠದೊಳಗಣ ಬಯಲು ಬಯಲು, ಘಟದೊಳಗಣ ಬಯಲು ಬಯಲು, ಮಠದೊಳಗಣ ಬಯಲು ಬಯಲು, ಬಯಲು 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 ಬಯಲು, ಬಯಲು 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 ಬಯಲು, ತಾನೆಲ್ಲ ಬಯಲು ಬಯಲು ಬಿಡಾಡಿ, ಬಯಲು ಬಯಲು ಬಿಡಾಡಿ, ಬಯಲು ಬಯಲು, ಘಟದೊಳಗಣ ಬಯಲು ಬಯಲು, ಮಠದೊಳಗಣ ಬಯಲು ಬಯಲು, ಬಯಲು 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 ಬಯಲು, ಬಯಲು 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 ಬಯಲು, ತಾನೆಲ್ಲ ಬಯಲು ಬಯಲು ಬಿಡಾಡಿ, ಬಯಲು ಬಯಲು ಬಿಡಾಡಿ, ಬಯಲು ಬಯಲು ಬಿಡಾಡಿ, ಬಯಲು ಬಯಲು. ಬಯಲು ಸೀಮೆ ನಾಮಗಳನ್ನು ಮೀರಿ ತಾನೇ ತಾನಾಗಿ ಇರುವ ವಸ್ತು.
ಅದು ಎಲ್ಲೆಡೆ ವಿಸ್ತರಿಸಿದೆ. ಅದು ಬಹಳ ವಿಸ್ತಾರವಾದದ್ದು. ಅದು ಅಳತೆಗೆ ಅಳವಡದು ಮತ್ತು ಭಾವಕ್ಕೂ ಒಳಪಡದು. ಅದು ಬಯಲು. ಘಟದೊಳಗಣ ಬಯಲು, ಮಠದೊಳಗಣ ಬಯಲು, ಬಯಲು ಬಯಲು ಬಯಲು. ಮಠದೊಳಗಣ ಬಯಲು, ಪಠದೊಳಗಣ ಬಯಲು, ಸೀಮೆಗೆ ನಾಮಕ್ಕೆ ಒಳಗಾಗಿದೆ. ಬಯಲು ಮಠದೊಳಗೆ ಘಟದೊಳಗೆ ಸಿಲುಕಿರುವುದರಿಂದ ಘಟದ ಬಯಲು ಮಠದ ಬಯಲು ಎಂದು ಕರೆಯುತ್ತೇವೆ. ಘಟ ಮಠವಿರುವವರೆಗೆ ಮಠದ ಬಯಲು ಘಟದ ಬಯಲು. ಘಟ ಮಠ ಅಳಿದ ಮೇಲೆ ಬಯಲು ಮಾತ್ರ ಉಳಿಯುತ್ತದೆ. ಅದುವೇ ಬಯಲು. ಘಟದೊಳಗಣ ಬಯಲು, ಮಠದೊಳಗಣ ಬಯಲು, ಬಯಲು ಬಯಲು ಬಯಲು. ಎಲ್ಲಿ ನೋಡಿದರಲ್ಲ ಬಯಲು ಮಾತ್ರವಿದೆ. ಮಠವೆಂಬ ರೂಪ ಘಟವೆಂಬ ರೂಪವಿರುವುದರಿಂದ ಬಯಲಿಗೆ ನಾಮೆ ಸೀಮೆಗಳಾವು. ಇದು ಬಯಲ ಲೀಲೆಯಾಗಿದೆ. ಲೀಲೆಗಾಗಿ ಜೀವ ದೇಹ ಮಠ ಘಟವೆಂಬ ರೂಪ ನಾಮಗಳಾದವು. ಲೀಲೆ ಇರುವವರೆಗೆ ಘಟ ಮಠ ಜೀವ ಶಿವ ಲೀಲೆಯಾದ ಮೇಲೆ ಸ್ವಯಂಭು ಬಯಲೊಂದೆಯಾಗಿ ನಿಲ್ಲುತ್ತದೆ. ಲೀಲೆ ಇರುವವರೆಗೆ ಅದು ಇದು ಅವರು ಇವರು ಎಂಬ ಭೇದಗಳು ಕಾಣಿಸುತ್ತವೆ. ಲೀಲೆ ಮುಗಿದ ಮೇಲೆ ಅಭೇದವು ಸುಜ್ಞಾನಿ ಮಹಾಜ್ಞಾನಿಗೆ ಬಯಲೊಂದೇ ಇರುವುದು ಕಾಣುತ್ತದೆ. ಅಜ್ಞಾನಿ ಜ್ಞಾನಿಗೆ ಭೇದ ಭೇದಾಭೇದಗಳು ಕಂಡು ಬರುತ್ತವೆ. ಸುಜ್ಞಾನಿಗೆ ಬಯಲೊಂದೇ ಇರುವುದು ಕಾಣುತ್ತದೆ. ಬಯಲು ಬಯಲು ಬಯಲು, ತಾನೆಲ್ಲ ಬಯಲು, ಬಿಡಾಡಿ ಬಯಲು, ಇರುವುದೆಲ್ಲ ಬಯಲು, ಬಯಲು ಬಯಲು. ಎಲ್ಲಿ ನೋಡಿದಲ್ಲಿ ಬಯಲೇ ಬಯಲು, ಬಯಲೇ ತುಂಬಿದೆ. ಬಿಡಾಡಿ ಎಂಬ ಮಹಾದೇವ ಬಯಲಾಗಿದ್ದಾನೆ. ಬಯಲ ಸ್ವರೂಪದಲ್ಲಿ ಎಲ್ಲರೊಳಗೆ ಎಲ್ಲರೊಳಗಿದ್ದು ಇಲ್ಲದಂತೆ ಇರುವನು. ಅಲ್ಲಿ ಅಡಗಿ ದೇವನಾಗಿದ್ದಾನೆ. ಅವನು ಎಲ್ಲರೊಳಗೆ ಎಲ್ಲದರೊಳಗೆ ಅಡಗಿದ ಬೆಡಗ. ಬಲ್ಲವರ್ಯಾರು? ಬಲ್ಲವರೇ ಬಲ್ಲವರು ಬಯಲ ಲೀಲೆ. ಈ ಬಯಲು ಆ ಮಹಾಬಯಲು ಲೀಲೆಗಾಗಿ ಲೀಲೆ ತಪ್ಪಿದಾಗ ಬಯಲೊಂದೇ. ಲೀಲೆಯಾದಾಗ ಈ ಬಯಲು ಆ ಮಹಾಬಯಲೆಂದು ಅನಿಸುತ್ತದೆ. ಭಾವ ಮರೆಯಾದಾಗ ಬಯಲು ಒಂದೇ, ಬೇರೆಯಾಗಿ ಕಾಣದು. ಭಾವ ತೋರಿದಾಗ ಬಯಲು ಬಂದಿಯಾದಂತೆ. ಭಾವದ ತೆರೆ ಸರಿದಾಗ ಬಯಲು ತಾನು ಮುಕ್ತ. ಎಲ್ಲೆಲ್ಲಿಯೂ ಬಯಲು ತಾನು ಮುಕ್ತವಾಗಿದೆ. ಭಾವ ತೋರಿದ ಕಾರಣ ಬಯಲ ಬಂದಿ ಎನಿಸಿದಂತಾಗುತ್ತದೆ. ಭಾವದ ತೆರೆ ಸರಿದಾಗ ಆ ಬಯಲು ಎಂದೆಂದು ಎಲ್ಲೆಲ್ಲಿಯೂ ಮುಕ್ತವೆನಿಸುತ್ತದೆ. ಲೀಲೆಗಾಗಿ ಈ ಆಟ ನಾಟಕ. ಲೀಲೆ ಮುಗಿದಾಗ ಈ ಆಟ ನಾಟಕವಿಲ್ಲ. ಅಲ್ಲಿ ಕೇವಲ ಬಯಲು. ಸಹಜಾವಸ್ಥೆ ಬಯಲು ಸಹಜವಾಗಿದೆ. ಬಯಲಲ್ಲಿ ಭಾವ ತೋರಿದಾಗ ಆ ಬಯಲೇ ಜೀವವಾಗಿ ಭೋಗಿಯಾಗಿದೆ. ದೇಹ ಭಾವ ಜೀವ ಭಾವದಿಂದ ಹೊರಬಂದಾಗ ಬಯಲ ಭಾವವು ನಿಲ್ಲುತ್ತದೆ. ಭಾವವು ಅರಳಿದಾಗ ಬಯಲು ಮಹಾಬಯಲು ಸೇರಿ ಮಹಾಬಯಲಾಗುತ್ತದೆ ಎನ್ನುತ್ತಾರೆ ಬೋಂತಾದೇವಿ. ಓಯ
ಬಾತನೆ ಬಿದಾಡಿ ಬಿಡಾಡಿ ಎಂಬ ಮಹಾದೇವನು ತಾನೆಲ್ಲೆಡೆ ಆವರಿಸಿ ತುಂಬಿಕೊಂಡಿದ್ದಾನೆ. ಅವನಿಲ್ಲದ ನೆಲೆಯಿಲ್ಲ, ಅವನಿಲ್ಲದ ಸ್ಥಳವಿಲ್ಲ. ಅವನೇ ಎಲ್ಲದರೊಳಗಿದ್ದು ಓ ಎಂಬ ನಾದವನ್ನುಂಟು ಮಾಡುತ್ತಿದ್ದಾನೆ. ಅವನು ನಾದಮಯನು, ನಾದಲೋಲನು ಮತ್ತು ನಾದಲೀಲನು. ನಂಬಿ ಕರೆದೊಡೆ ಓ ಎನ್ನುತ್ತಾನೆ ಎಂಬ ನಂಬಿಕೆಯೊಂದನ್ನು ತನ್ನ ವಚನದಲ್ಲಿ ಬಿತ್ತಿದ್ದಾರೆ ಬೊಂತಾದೇವಿ. ಘಟಪಟ ನಾದ ಓ ಎಂಬಾತ ಲಿಂಗ, ನಾದರೂಪನಾದ ಶಿವನು ಲಿಂಗನು. ಈ ಘಟವೆಂಬ ಪಟದೊಳಗೆ ನಾದಗೈಯುತ್ತಿದ್ದಾನೆ. ನಾದವಿಲ್ಲದೆ ಘಟವೆಂಬ ಪಟವು ಅಲುಗಾಡದು, ಆಡದು, ಕುಣಿಯದು. ನಾದರೂಪನಾದ ಶಿವನು ಈ ಶರೀರದಲ್ಲಿ ನೆಲೆಸಿ ನರ್ತಿಸುತ್ತಿದ್ದಾನೆ. ಇದನ್ನು ಅರಿಯಬೇಕಾದರೆ ಭಕ್ತಿಯ ಸಾಧಕನಾಗಬೇಕಾಗುತ್ತದೆ. ಒಳಗಿದ್ದು ಓ ಎಂಬ ನಾದವನ್ನುಂಟು ಮಾಡುತ್ತಿದ್ದಾನೆ ಶಿವ. ಈ ಶರೀರವೆಂಬ ಪಟದಲ್ಲಿ ನಾದರೂಪವಾದ ಶಿವನು ನೆಲೆಸಿರುವನು ಎನ್ನುತ್ತಾರೆ ಬೊಂತಾದೇವಿ. ತಲೆಗೆಲೆಗಳಿಗೊಂದೇ ಗಾಳಿ ಹಾರುತ್ತಿಪ್ಪವು. ತಲೆಗೆಲೆಗಳು ಹಲವು, ಆ ಎಲೆಗಳನ್ನು ಆಟವಾಡಿಸುತ್ತಿದ್ದ ಗಾಳಿ ಮಾತ್ರ ಒಂದೇ. ಆ ತಲೆಗೆಲೆಗಳನ್ನು ಹಾರಿಸುತ್ತಿದ್ದ ಗಾಳಿ ಮಾತ್ರ ಒಂದೇ ಆಗಿದೆ. ಈ ಜಗದೊಳಗೆ ಲೆಕ್ಕವಿಲ್ಲದಷ್ಟು ದೇಹಗಳಿವೆ. ಜೀವರೂಪ ಧರಿಸಿ ಶಿವನು ಆಟವಾಡುತ್ತಿದ್ದಾನೆ. ಎಲೆಗಳು ಹಲವು ಇದ್ದರೂ ಆಡಿಸುವ ಗಾಳಿ ಒಂದೆಡೆಯಾಗಿರುವಂತೆ ದೇಹಗಳು ಅಲವಿದ್ದರೂ, ಕೋಟಿ ಕೋಟಿ ಆಗಿದ್ದರೂ ಅವುಗಳನ್ನು ಕುಣಿಸುವ, ಆಡಿಸುವ ದೇವನೊಬ್ಬನೆ ಎನ್ನುತ್ತಾರೆ ಬೊಂತಾದೇವಿ. ಒಂದೇ ಅನಿಲ ನಿಂದ ದೇಹ ಪಟ್ಟೆಗಳಲ್ಲೆಲ್ಲ ಕರೆದಡೆ ಓ ಎಂಬಾತನೇ ಬಿಡಾಡಿ. ಪ್ರತಿಯೊಂದು ದೇಹದೊಳಗೆಲ್ಲ ಒಂದೇ ಪ್ರಾಣವಾಯು. ಆ ಪ್ರಾಣದೊಳಗೆ ಪ್ರಾಣಲಿಂಗವಿದೆ. ಭಕ್ತಿ ಭಾವದಿಂದ ಕರೆದಡೆ ಸಾಧಿಸಿದೊಡೆ ಓ ಎನ್ನುತ್ತಾನೆ ಬಿಡಾಡಿ. ದೇಹಗಳು ಅಲವಾಗಿದ್ದರೂ ಒಳಗಿರುವ ಪ್ರಾಣವು ಮಾತ್ರ ಒಂದಾಗಿದೆ. ಒಂದೇ ಪ್ರಾಣದೊಳಗೆ ಒಂದೇ ಲಿಂಗವಿದೆ, ಆತನೇ ಓ ಎಂಬಾತ. ಅರಿವಿನ ಕೊರತೆಯಿಂದಾಗಿ ಈ ಸತ್ಯವು ಅರಿಯಲಾಗಿಲ್ಲ. ಗುರುವಿಡಿದರೆ ಅರಿವು, ಅರಿವಿನಿಂದ ಆಚಾರ, ಆಚಾರದಿಂದ ಅನುಭಾವ, ಅನುಭಾವದಿಂದ ಮುಂದೆ ಲಿಂಗವಿದೆ. ಆತ್ಮಾನುಭಾವಿಯಾದ ಮೇಲೆ ಲಿಂಗಾನುಭಾವಿಯಾಗಬೇಕು. ಲಿಂಗಾನುಭಾವಿಯಾದ ಮೇಲೆ ಲಿಂಗದ ನಿಜದ ನಿಲವು ತಿಳಿಯುತ್ತದೆ. ಲಿಂಗದ ನಿಜದ ನಿಲವು ತಿಳಿದ ಮೇಲೆ ಲಿಂಗ ಒಂದೇ ಎಂಬುದಾಗಿದೆ. ಜೀವವೇ ಲಿಂಗ ಗುಹೇಶ್ವರ ಎಂಬ ಅಲ್ಲಮ ಪ್ರಭುಗಳ ಮಹಾನುಭೂತಿಯಂತೆ ಒಲಗಿರುವ ಜೀವ ಅದು ಲಿಂಗ ಸ್ವರೂಪವಾಗಿದ್ದು, ದೇಹಗಳು ಹಲವು ಬಗೆಯಾಗಿದ್ದರೆ ಒಳಗಿರುವ ಜೀವಗಳು ಒಂದೇ ಆಗಿವೆ. ಹಲವು ಜೀವಗಳಾಗಿ ಹಲವು ದೇಹಗಳೊಳ ಇರುವ ಶಿವನು ತಾನೊಬ್ಬನೇ. ಅವನೇ ಓ ಎಂಬಾತ ಬಿಡಾಡಿ. ಅವನು ಯಾವ ಬಂಧನಕ್ಕೂ ಸಿಲುಕದವನು ಎಂಬ ಅದ್ಭುತ ನಿಲುವು ಬೊಂತಾದೇವಿಯವರದ್ದಾಗಿದೆ. ಕಾಶ್ಮೀರದಿಂದ ಕಲ್ಯಾಣಕ್ಕೆ ಬಂದು ಬಸವಣ್ಣನವರ ಅನುಭವ ಮಂಟಪದ ದಿಗ್ನಾಸೆಯಲ್ಲಿ ಪಾಲ್ಗೊಂಡು ತನ್ನ ಅನುಭವವನ್ನು ಹಂಚಿಕೊಂಡ ಬೊಂತಾದೇವಿಯವರದ್ದು ವಿಶಿಷ್ಟ ವ್ಯಕ್ತಿತ್ವ. ಬಯಲು ಅವರ ಮೇಲೆ ಬಹಳಷ್ಟು ಪ್ರಭಾವ ಬೀರಿರುವುದನ್ನು ಕಾಣಬಹುದಾಗಿದೆ. ಶೂನ್ಯ ಸಿಂಹಾಸನಾಧಿಪತಿ ಅಲ್ಲಮ ಪ್ರಭು ದೇವರೂ ಕೂಡ ಬಯಲಿನತ್ತಲೇ ಆಕರ್ಷಿತರಾದವರು ಎಂಬುದನ್ನು ನೆನಪಿಸಿಕೊಳ್ಳಬಹುದಾಗಿದೆ. ಬಯಲಿಗೆ ನಾನಾ ರೀತಿ ಅರ್ಥವನ್ನು ಕಲ್ಪಿಸಬಹುದು. ಬಯಲು ಅಂದರೆ ಶೂನ್ಯ. ಆ ಶೂನ್ಯದಿಂದಲೇ ವಿಶ್ವ, ಬಯಲನ್ನು ಆಧರಿಸುವ ಶಿವನಲ್ಲಿ ಒಂದಾಗಿ ಎಲ್ಲವೂ ಬಯಲಾಗುವುದೇ ಬಹುತೇಕರ ಆಶಯ. ಆಧ್ಯಾತ್ಮದ ಪರಿಪೂರ್ಣತೆಯ ಬಯಲು ಆನಂದದ ಕ್ಷಣಗಳನ್ನು ಬೊಂತಾದೇವಿಯವರು ಬಯಲು ಆನಂದದಲ್ಲಿ ಕಳೆದು ಅಲ್ಲಿಯೇ ಲೀನವಾದರು. ಪ್ರಕೃತಿಯನ್ನು ಪ್ರೀತಿಸುವ, ಬಯಲನ್ನು ಆರಾಧಿಸಿ ವಿಮರ್ಶಿಸುವ ಬೊಂತಾದೇವಿಯವರ ಕುರಿತಾಗಿ ಒಂದೆರಡು ಮನದ ಮಾತುಗಳನ್ನು ಹಂಚಿಕೊಳ್ಳಲು ಅವಕಾಶ ಕೊಟ್ಟ ವಚನ ಜ್ಯೋತಿ ಬಳಗಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಅಂತೆಯೇ ಪ್ರೀತಿಯಿಂದ ವೀಕ್ಷಿಸಿದ ತಮಗೆಲ್ಲರಿಗೂ ನನ್ನ ಅನಂತ ಅನಂತ ಧನ್ಯವಾದಗಳು. ಹಾ, ಪ್ರಸಿದ್ಧರಲ್ಲದ ವಚನಕಾರ್ತಿಯರನ್ನು ಪರಿಚಯಿಸುತ್ತಿರುವ ವಚನ ಜ್ಯೋತಿ ಬಳಗದ ಸಾಹಸಕ್ಕೆ ನನ್ನ ನಮನಗಳು. ನಾವೆಲ್ಲರೂ ವಚನ ಜ್ಯೋತಿಯನ್ನು ಬೆಂಬಲಿಸಬೇಕಿದೆ. ಯಾರು ಈ ವಚನ ಜ್ಯೋತಿ ಬಳಗಕ್ಕೆ ಅಂದ್ರೆ ಈ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೋ ಅವರು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ತಮ್ಮ ಕುಟುಂಬ ಪರಿವಾರದ ಹಾಗೂ ಆಪ್ತರಿಗೂ ವಚನ ಜ್ಯೋತಿಯ ಈ ವಚನ ಶ್ರವಣದ ಸಾಹಸವನ್ನು ಪರಿಚಯಿಸಿ ಅವರನ್ನು ಈ ಉಚಿತ ಯೂಟ್ಯೂಬ್ ಚಾನೆಲ್ಗೆ ಚಂದಾದಾರರನ್ನಾಗಿ ಮಾಡಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಶರಣು ಶರಣಾರ್ಥಿಗಳು.
ಬಯಲನ್ನ ಪ್ರೀತಿಸಿ ಬಯಲಿನಲ್ಲಿ ಬದುಕಿ ಬಯಲಿನೊಳಗೆ ಬಯಲಾದಂತಹ ಮಮತಾದೇವಿಯರ ಪರಿಚಯವನ್ನ ನಮ್ಮ ಕುಶಲ ಸ್ವಾಮಿಗಳು ಅತ್ಯಂತ ಚಂದ ಮಾಡಿಕೊಟ್ಟಿದ್ದಾರೆ. ಅದಕ್ಕಾಗಿ ಅವರಿಗೆ ನನ್ನ ಅನನ್ಯ ಧನ್ಯವಾದಗಳು. ಅಂತೆಯೇ ಮಮತಾದೇವಿಯರ ವಚನಗಳಿಗೆ ಅದ್ಭುತವಾದ ಚಂದವಾದ ಗಾಯನ ಮಾಡಿದ್ದಾರೆ ನಮ್ಮ ದೇವೇಂದ್ರ ಕುಮಾರ್ ಪತ್ತಾರ್ ಸರ್ ಅವರು, ಅವರಿಗೂ ನನ್ನ ನೆನಕೆಗಳು. ವಚನ ದಾಸೋಹಿಗಳಿಗೂ ನನ್ನ ಕೃತಜ್ಞತೆಗಳು, ಮತ್ತು ಪ್ರೀತಿಯಿಂದ ನೋಡಿದ ತಮಗೂ ಸಹ ನನ್ನ ಅನಂತ ಧನ್ಯವಾದಗಳು. ಬಂಧುಗಳೇ, ನಾಳೆ ಸಂಜೆ 6 ಗಂಟೆಗೆ ಮತ್ತೆ ಇನ್ನೊಬ್ಬ ಅಪ್ರಸಿದ್ಧ ವಚನಕಾರರೊಂದಿಗೆ ನಿಮ್ಮ ಬಳಿಗೆ ಬರ್ತಾ ಇದ್ದೇನೆ. ಶರಣು ಶರಣಾರ್ಥಿ.